ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಕೃಷಿ ಅರಣ್ಯ ಪ್ರೋತ್ಸಾಹ ಕಾರ್ಯಕ್ರಮವು ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಪರಿಸರ ಸಮತೋಲನದ ಉದ್ದೇಶದಿಂದ ಸರ್ಕಾರ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಶ್ರೀಗಂಧ, ತೇಗ, ಹೆಬ್ಬೇವು ಸೇರಿದಂತೆ ಹಲವು ಸಸಿಗಳನ್ನು ವಿತರಿಸಲಾಗುತ್ತಿದ್ದು ಅದರ ನಿರ್ವಹಣೆಗಾಗಿ ಆರಂಭಿಕವಾಗಿ 3 ವರ್ಷಗಳ ಕಾಲ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಜನರು ಈ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ. ರೈತ ರಮೇಶ್ ಕೃಷಿ ಅರಣ್ಯ ಯೋಜನೆಯ ಮೂಲಕ ಜಮೀನಿನಲ್ಲಿ ಶ್ರೀಗಂಧ, ಹೆಬ್ಬೇವು ಮರಗಳನ್ನು ಬೆಳೆಸಲು ಸರ್ಕಾರದಿಂದ ಸಹಾಯಧನ ದೊರೆತಿದೆ ಎಂದು ಹೇಳಿದರು. ಈಗ ನಾವು ಹೆಬ್ಬೇವಿನಿಂದ 4 ಕುರಿಗಳನ್ನು ಮೇಯಿಸ್ತಾ ಇದ್ದೀವಿ. ಅದನ್ನು ಮಾರಿ ನಮಗೆ 3000 ಆದಾಯ ಸಿಗ್ತಾ ಇತ್ತು. ಇದು ಒಂದು ಗಿಡದಿಂದ ಗಿಡಕ್ಕೆ 10 ಅಡಿ ಇದು ಅಳತೆ ಇಟ್ಟು ನಾವು ಉಣಿದೀವಿ. ಇವಾಗ ಇದು ಪ್ರೋತ್ಸಾಹಧನ ನಮಗೆ 40,000 ಸಿಕ್ಕಿದೆ. ಮತ್ತೊಬ್ಬ ರೈತ ಅಶೋಕ್ ಸರ್ಕಾರದಿಂದ 1-3 ರೂಪಾಯಿ ಬೆಲೆ ಸಸಿಗಳನ್ನು ನೀಡಲಾಗಿದ್ದು ಹೆಬ್ಬೇವು ಸೇರಿದಂತೆ ಹಲವು ಮರಗಳನ್ನು ಬೆಳೆಸಿರುವುದರಿಂದ ಪಶುಸಂಗೋಪನೆಗೂ ಸಹಕಾರಿಯಾಗಿದೆ ಎಂದರು. ಕುರಿ ಒಂದು ಹೇಳಿದೆ ಮತ್ತೆ ಮೇಕೆಗಳು ಒಂದು ಹಾರಿದಾವೆ. ಅದು ಮುಂಚೆ ಒಂದು 25 ಇದ್ವು, ಮಾರ್ಬಿಟ್ವಿ ಈ ವರ್ಷ. ಈ ವರ್ಷದಲ್ಲಿ 1 ವರ್ಷ ಸರಾಸರಿ ಆದಾಯ ಒಂದು 70-80 ಲಕ್ಷವರೆಗೂ ಬರ್ತದೆ. ಸ್ವಲ್ಪ ಎಲ್ಲ ಕೊಯ್ಯಲ್ಲ ನಾವು, ಒಂದು ಅರ್ಧ ಬೇರೆಯವ್ರಿಗೆ ಮಾರ್ಕೊಂತೀವಿ, ಅರ್ಧ ಇರ್ತದೆ. ರೈತ ವೆಂಕಟೇಶ್ ಗೌಡ ಸರ್ಕಾರದಿಂದ ವರ್ಷಕ್ಕೆ 60,000 ರೂಪಾಯಿ ಪ್ರೋತ್ಸಾಹ ಧನ ದೊರೆಯುತ್ತಿದೆ. ಮರಗಳನ್ನು ಮಾರಾಟ ಮಾಡಿದಾಗ ಹೆಚ್ಚಿನ ಲಾಭ ದೊರೆಯುವ ಭರವಸೆ ಇದೆ ಎಂದರು. ಇದನ್ನು ಇಂಪಾರ್ಟೆಂಟ್ ಅಂದ್ರೆ ನಾವು ಚೆನ್ನಾಗಿ ಬೆಳೆಸಿದ್ರೆ ನಮಗೆ ಮುಂದಕ್ಕೆ ಒಂದು 10 ವರ್ಷಕ್ಕೆ ಒಂದಷ್ಟು ಅಮೌಂಟ್ ಬರ್ತದೆ ಅಂತ ಗ್ಯಾರಂಟಿ. ನಾವೆಲ್ಲರಿಗೂ ರೈತರಿಗೆಲ್ಲ ಅದೇ ಹೇಳೋದು. ಕೆಲವರು ಹೇಳ್ತಾರೆ ನೀವು ದುಡ್ಡಿದ್ದು ಬೆಳೆಸ್ತಾ ಇದ್ರೆ ಅಂತಾರೆ. ದುಡ್ಡಿದ್ದೇ ಬೆಳೆಸಬೇಕು, ದುಡ್ಡಿಲ್ಲದವ್ರು ಏನ್ ಬರ್ತದೆ? ದುಡ್ಡು ಹಾಕಿದ್ರೆ ಬರಬೇಕಾದ್ರೆ. ಉಪ ಅರಣ್ಯಾಧಿಕಾರಿ ವೆಂಕಟೇಶ್ ಜಿಲ್ಲೆಯಲ್ಲಿ ಈ ವರ್ಷ 10 ಲಕ್ಷಕ್ಕಿಂತಲೂ ಹೆಚ್ಚು ಸಸಿಗಳನ್ನು ರೈತರಿಗೆ ನೀಡಲಾಗಿದೆ. ಸಸಿಗಳ ನಿರ್ವಹಣೆಗೆ ನೀಡುವ ಪ್ರೋತ್ಸಾಹ ಧನವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಮಹಾಗನಿ, ಶ್ರೀಗಂಧ, ರಕ್ತಚಂದನ ಈ ತರ ಮುಂತಾದಂತಹ ಸಸಿಗಳನ್ನ ತಗೊಂಡೋಗಿ ಅವರ ಪ್ರದೇಶಗಳಲ್ಲಿ ನಾಟಿ ಮಾಡಿ